ಗುಬ್ಬಿ ತಾಲೂಕಿನ ನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂತಾಪುರಪಾಳ್ಯ ಗ್ರಾಮದಲ್ಲಿ ಜೆಡಿಎಸ್ ರಾಜೀನಾಮೆ ಪರ್ವ ಇಂದು ಸಹ ಮುಂದುವರೆಯಿತು. ನಲ್ಲೂರು ಗ್ರಾಮ ಪಂಚಾಯಿತಿಯ ಸುಮಾರು 300ಕ್ಕೂ ಹೆಚ್ಚು ಕಾರ್ಯಕರ್ತರು ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದರು. ವಾಸಣ್ಣ ಅಭಿಮಾನಿ ಬಳಗದ ಕೆಆರ್ ವೆಂಕಟೇಶ್ ಮಾತನಾಡಿ, ಶಾಸಕ ಶ್ರೀನಿವಾಸ್ ವಿರುದ್ಧ ಕಾಂಗ್ರೆಸ್ ಮುಖಂಡರಾದ ಪ್ರಸನ್ನ ಕುಮಾರ್, ಶಶಿಕಿರಣ್ ಹಾಗೂ ಹೊನ್ನಗಿರಿಗೌಡ ಎಷ್ಟು ಮತಗಳನ್ನು ಹಾಕಿಸಿದ್ದಾರೆ ಎಂದು ಅವರ ಬೂತ್ಗಳನ್ನು ಒಮ್ಮೆ ನೋಡಿ ಮಾತನಾಡಲಿ ಎಂದು ತಿಳಿಸಿದರು. ವಾಸಣ್ಣವರು ಫಸ್ಟ್ ರಾಜೀನಾಮೆ ಕೊಟ್ಬಿಡಲಿ ಅಂತ, ನಾವು ಯಾಕೆ ರಾಜೀನಾಮೆ ಕೊಡೋಣ? ಅವ್ರು ಯಾವತ್ತೂ ನಮಗೆ ಸಹಾಯನೂ ಮಾಡಿಲ್ಲ. ಅವರ ರಾಜೀನಾಮೆ ಕೇಳೋ ನೈತಿಕತೆ ಅವರಿಗಿಲ್ಲ. ಮತ್ತೆ ಅವ್ರು ಕಾಂಗ್ರೆಸ್ ಲೀಡರ್ ಅಲ್ಲ ಅನ್ನೋದಕ್ಕೆ ಅವ್ರು ಬೂತ್ನಲ್ಲಿ ಬೆಡ್ತಳ್ಳಿ ಬೂತಲ್ಲಿ 7-7 ಓಟ್ ಬಿದ್ದವೆ, ಅಲ್ಲಿ 10 ಓಟ್ ಬಿದ್ದವೆ. ಆಮೇಲೆ ಅದು ಶಿವನಹಳ್ಳಿ ಬೂತಲ್ಲಿ 7 ಓಟ್ ಬಿದ್ದವೆ. ವನಗಿರಿಗೌಡರು ತನ್ನ ಸ್ವಂತ ತಮ್ಮನ ಗ್ರಾಮ ಪಂಚಾಯಿತಿ ಎಲೆಕ್ಷನಲ್ಲಿ ಹೀನಾಯ ಸೋಲು ವನಗಿರಿಗೌಡರು ತಮ್ಮಗೆ. ಅಮಾಯಕ ಒಬ್ಬ ಹುಡುಗ ಗೆದ್ದೇನೆ ಶಿವಕುಮಾರ್ ಅಂತ ನಮ್ಮ ಕಡೆ, ತಮ್ಮನ್ನೇ ಗೆಲ್ಲಿಸ್ಕೊಳ್ಳಕ್ಕಾಗಲಿಲ್ಲ ಅನ್ನೋ ಇದು ಅವರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಹೆಂಗಾಗ್ತಾರೆ? ತನ್ನ ತಮ್ಮನ್ನೇ ಗೆಲ್ಲಿಸ್ಕೊಳ್ಳೋಕ್ಕಾಗಿಲ್ವಲ್ಲ, ಎಮ್ ಎಲ್ ಎ ಕ್ಯಾಂಡಿಡೇಟ್ ಹೆಂಗಾಗ್ತಾರೆ ವನಗಿರಿಗೌಡರು? ಹಾಗಾಗಿ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಆಮೇಲೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಮುಖಂಡರುಗಳು ಮನೆ ಭೇಟಿ ಪ್ರೀತಿಯಿಂದ ಕರೆದಿರೋದು ಹೋಗಿದ್ದಾರೆ. ಕೇಳಿ ಅವ್ರು ವಾಸಣ್ಣವರು ಯಾರ್ಯಾರು ಕಾಂಗ್ರೆಸ್ ಮುಖಂಡರು ಮನೆಗೆ ಹೋಗಿದ್ದಾರೆ ಅವ್ರನ್ನೇ ಕೇಳಲಿ ಅವರು ಅಲ್ವಾ. ಪ್ರೀತಿಯಿಂದ ಕರೆದವರೆ, ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದೀರಾ, ಬರೋಣ, ನಾವು ಸಹಾಯ ಮಾಡ್ತೀವಿ ಅಂತ ಕರೆದವರೆ. ಹಂಗಾಗಿ ಹೋಗಿ ಅವ್ರ ಮನೇಲಿ ಕಾಫಿನೋ ತಿಂಡಿನೋ ತಿನ್ಕೊಂಡು ಬಂದಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯೆ ವಾತ್ಸಲ ಮಾತನಾಡಿ, ಶ್ರೀನಿವಾಸ್ ಅವರು ಎಲ್ಲೇ ಯಾವ ಪಕ್ಷಕ್ಕೆ ಹೋದರೂ ಸಹ ನಾವು ಅಲ್ಲೇ ಹೋಗುತ್ತೇವೆ, ಇಲ್ಲಿರುವುದು ಸ್ವಲ್ಪ ಅವರ ಅಭಿಮಾನಿಗಳು ಮಾತ್ರ, ಆದರೆ ಇಡೀ ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಅಭಿಮಾನಿಗಳು ಇದ್ದಾರೆ ಎಂದು ತಿಳಿಸಿದರು. ಸೋಲಕ್ಕೆ ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ ಸೋಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನಾವೆಲ್ಲ ಜೊತೆ ಇಲ್ಲಿರ್ಬೇಕಾದ್ರೆ ನಾವೆಲ್ಲ ವೋಟ್ ಮಾಡಿದ್ರೆ ಹೆಂಗ್ ಸೋಲ್ತಾರೆ ಸರ್ ಅವರು? ಹೆಂಗ್ ಸೋಲ್ತಾರೆ? ಈಗ ನಾವಿಷ್ಟು ಜನ ಎಲ್ಲರೂ ಎಮ್ ಎಲ್ ಎ ಅವರು ಅಂದ್ರೆ, ವಾಸಣ್ಣ ಅವರು ಅಂದ್ರೆ, ನಿಮ್ಗೆ ಇನ್ನೂ ಗೊತ್ತಿಲ್ಲ, ತುಂಬಾ ದೊಡ್ಡ ಬಳಗ ಇದೆ ಇಲ್ಲಿ. ಸ್ವಲ್ಪ ಜನ ಇರ್ಬೋದೇನೋ, ಆದ್ರೆ ಇಲ್ಲೂ ಜನ ಇದಾರೆ, ಬಟ್ ತುಂಬಾ ದೊಡ್ಡ ಬಳಗನೇ ಇದೆ ಅವ್ರಿಗೆ. ಯಾವುದೇ ಕಾರಣಕ್ಕೂ ಸೋಲಕ್ ಸಾಧ್ಯನೇ ಇಲ್ಲ ಸರ್. ಹಿರಿಯ ಮುಖಂಡ ಗುರು ರೇಣುಕಾರಾಧ್ಯ ಮಾತನಾಡಿ, ವಾಸಣ್ಣ ಆಗಲಿ ನಾವು ಆಗಲಿ ಇದೇ ಪಕ್ಷಕ್ಕೆ ಹೋಗುತ್ತೇವೆ ಎಂದು ಹೇಳಿಲ್ಲ. ಅವರು ಮುಂದೆ ಯಾವ ನಿರ್ಧಾರ ಮಾಡುತ್ತಾರೆ ಅದರಂತೆ ನಾವು ನಡೆಯುತ್ತೇವೆ ಎಂದು ತಿಳಿಸಿದರು. ಗುಬ್ಬಿ ಕ್ಷೇತ್ರದ ಪ್ರತಿಯೊಂದು ಹಳ್ಳಿನಲ್ಲಿ ಪ್ರತಿಯೊಂದು ಮೂಲೆಗಿರ ಕಾರ್ಯಕರ್ತರಿಗೂ ಗೊತ್ತು ವಾಸಣ್ಣ ಏನು ಮಾಡ್ತಾರೆ ನೆಕ್ಸ್ಟು ಅಂತೇಳಿ. ವಾಸಣ್ಣ ಏನಾರ ಮಾಡಲಿ ಅವ್ರಿಗೆ ಓಟ್ ಹಾಕೋದು ಅಷ್ಟೇ ನಮ್ಮ ಕೆಲಸ, ಅವ್ರಿಗೆ ಲಕ್ಷದ ಕ್ರಾಸ್ ಮಾಡಿ ಓಟ್ ಹಾಕ್ಸ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಜು, ಉಪಾಧ್ಯಕ್ಷರು ರತ್ನಮ್ಮ ಕುಮಾರ್, ಸದಸ್ಯರು ಗಂಗಣ್ಣ, ಬೊಮ್ಮಣ್ಣ, ರಾಜಣ್ಣ, ಮಲ್ಲೇಶಪ್ಪ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.